ಪ್ರೀತಿ ವಿಶ್ವಾಸ ಮೊದಲನೇದಾಗಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲಿಗುಡ್ಡ ನನ್ನ ನಂಬಿಕೆ ನನ್ನ ವೃತ್ತಿ ಬದುಕಲ್ಲಿ ನಾನು ಯಾವಾಗಲೂ ನೆನಪಲ್ಲಿರುವಂತಹ ಸಿನಿಮಾ ಆಗತ್ತೆ ಅನ್ನುವಂಥದ್ದು. ಯಾಕಂದರೆ ಈ ಸಿನಿಮಾ ಜರ್ನಿ ಶುರುವಾದ ದಿನದಿಂದ ಮುಗಿಯೋವರೆಗೂ ಅಂದರೆ ಎಲ್ಲದಕ್ಕಿಂತ ಮನಸ್ಸು ಒಂದು ಯಾವಾಗಲೂ ಇನ್ಸ್ಟಿಂಕ್ಟ್ ಅಂತ ಒಂದು ನಂಬ್ತೀವಿ ನಾವು, ಅದು ಯಾವಾಗಲೂ ನನ್ನಲ್ಲಿ ಹೇಳ್ತಾ ಇತ್ತು. ಹಾಗೆಯೇ ಈ ಪಾತ್ರ ಮಾಡುವಾಗಲೂ ಅಷ್ಟೇ, ಈ ಪಾತ್ರದ ಯಾವುದೇ ಮಾತುಗಳನ್ನು ಹೇಳಬೇಕಾದ್ರೂ ಅಷ್ಟೇ ಸುಮಾರು ಸಲ ಆಗಿದೆ. ನಾನು ಕುಶಾಲ್ಗೌಡ ಸರ್ ಸೀನ್ ಪೇಪರ್ ಕೊಟ್ಟ ತಕ್ಷಣ ಸುಮಾರು ಸಲ ವಿತೌಟ್ ಮೈ ನಾಲೆಡ್ಜ್ ನಾನು ಹತ್ತಿದ್ದೀನಿ. ಹಾಗೆಯೇ ಈ ಸಿನಿಮಾದಲ್ಲಿ ಮೋಸ್ಟ್ ಆಫ್ ದ ಸೀನ್ ನಾನು ಯಾವುದೆಲ್ಲ ಸೀನಲ್ಲಿ ಹತ್ತಿದ್ದೀನೋ ಎಲ್ಲೂ ಗ್ಲಿಸರಿನ್ ಹೆಚ್ಚು ಬಳಸಿಲ್ಲ, ಅಂದರೆ ಡೈಲಾಗ್ ಹಂಗಿರ್ತಿತ್ತು. ಎಸ್ಪೆಷಲಿ ನನಗಿನ್ನೂ ನೆನಪಿದೆ, ಒಂದು ಹುಡುಗಿಗೆ ತನ್ನ ಭಾವನೆ ಅಥವಾ ತನ್ನ ಜೀವನದಲ್ಲಿ ಆಗಿರುವಂತಹ ಕಹಿ ನೆನಪುಗಳನ್ನು ಹೇಳ್ಕೋಬೇಕು ಅಂತ ಅಂದರೆ ಒಬ್ಬ ಮನುಷ್ಯನ ಮೇಲೆ ಅಷ್ಟೊಂದು ನಂಬಿಕೆ ಇರಬೇಕು. ಸೊ ಆ ನಂಬಿಕೆ ತುಂಬ ಕಡಿಮೆ ಅವಧಿಯಲ್ಲಿ ನಾಯಕನ ಮೇಲೆ ನಾಯಕಿಗೆ ಆಗುತ್ತೆ. ಹಾಗೆಯೇ ಅವಳು ತನ್ನ ಬದುಕಲಾದಂತಹ ಎಲ್ಲ ಘಟನೆಗಳನ್ನು ನಿವೇದಿಸ್ಕೊಳ್ತಾಳೆ. ಸೊ ಅದು ಅಪೋಸಿಟ್ ಕೂತಿರ್ತೀವಿ, ಅದು ಒಂದು ಶಾರ್ಟ್ ಕೂಡ ಇತ್ತು. ಸೊ ಆ ಶಾರ್ಟಲ್ಲಿ ನಾನು ತುಂಬಾ ಇಮೋಷ್ನಲ್ ಆಗಿ ಅತ್ತಿದ್ದುಂಟು, ಇಮೋಷ್ನಲ್ ಆಗಿ ಹೇಳಿದ್ದುಂಟು. ಅಫ್ಕೋರ್ಸ್ ಧನುಸರೊಟ್ಟಿಗೆ ನಟಿಸ್ಬೇಕಂದ್ರೆ ಆಪೋಸಿಟ್ ಅಲ್ಲಿ ಇರೋರಿಗೆ ಬಹಳ ಅಂದ್ರೆ ಕಾನ್ಶಿಯಸ್ ಆಗೂ ಇರಬೇಕು, ಕಾನ್ಫಿಡೆಂಟ್ ಆಗೂ ಇರಬೇಕು. ಅದ್ಭುತವಾದ ಸ್ಕ್ರೀನ್ ಪ್ಲೇ, ಪ್ರತಿಯೊಂದು ಪಾತ್ರಕ್ಕೂ ಅದರದೇ ಆದಂತಹ ವೈಶಿಷ್ಟ್ಯತೆ ಇದೆ, ಅದರದೇ ಆದಂತಹ ಶಕ್ತಿ ಇದೆ. ಹಾಗೇನೆ ಈ ಸಿನಿಮಾ ನೋಡುವಾಗ ಪ್ರತಿಯೊಬ್ಬರಿಗೂ ಯಾವ್ದಾದ್ರು ಒಂದು ಪಾತ್ರದ ಮೇಲೆ ಅನ್ಸೆ ಅನ್ಸುತ್ತೆ, ಈ ಪಾತ್ರ ಅಥವಾ ಈ ಪಾತ್ರನ ಮಾಡ್ತಿರುವಂತಹ ವ್ಯಕ್ತಿಯ ತರ ನಮ್ಮ ಬದುಕಲ್ಲಿ ಯಾರಾದ್ರೂ ಒಬ್ರು ಇರಬೇಕು ಅಂತ ಖಂಡಿತವಾಗ್ಲೂ ಅಂತ ಅನ್ಸೆ ಅನ್ಸುತ್ತೆ. ಅಂತಹ ಅದ್ಭುತವಾದ ಪಾತ್ರಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ನಾನು ಈ ಸಿನಿಮಾದ ನಿರ್ಮಾಪಕರಾದಂತಹ ಹರೀಶ್ ಸರ್, ಥ್ಯಾಂಕ್ ಯು ಸೋ ಮಚ್ ನನ್ನನ್ನ ಈ ಒಂದು ಚಾಲೆಂಜಿಂಗ್ ರೋಲ್ಗೆ ನನ್ನನ್ನು ನಂಬಿ ಕಾಸ್ಟ್ ಮಾಡಿದ್ದಕ್ಕೆ. ಹಾಗೆಯೇ ಸಿನಿಮಾದ ಎಲ್ಲ ಟೆಕ್ನಿಷಿಯನ್ಸ್, ಲೈಟ್ ಹುಡುಗರಿಂದ ಹಿಡಿದು ಪ್ರೊಡಕ್ಷನನ್ನು ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಒಂದು ಸಿನಿಮಾ ಅಂದರೆ ಪ್ರತಿಯೊಬ್ಬರದು ತುಂಬಾ ಕಾಂಟ್ರಿಬ್ಯೂಷನ್ ಇರುತ್ತೆ. ಹಾಗೆಯೇ ನೀವು ಹೇಳಿದಾಗೆ ಆರ್ಟಿಸ್ಟ್ಗಳು ನೋಡೋದಕ್ಕೆ ಮಾತ್ರ ಅಥವಾ ಟಿ ವಿಯಲ್ಲಿ ಏನೇ ತುಂಬ ಗ್ಲಾಮರಸ್ ಅನ್ನಿಸ್ತೀವಿ, ಬಟ್ ಉಸಿರಾಡಬೇಕಾದ್ರೂ ತುಂಬ ಕಾನ್ಷಿಯಸ್ ಆಗಿ ಉಸಿರಾಡಬೇಕು, ಮಾತಾಡಬೇಕಾದ್ರೂ ತುಂಬಾ ಕಾನ್ಷಿಯಸ್ ಆಗಿ ಮಾತಾಡಬೇಕಾಗತ್ತೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ಎಸ್, ಟ್ರೇಲರ್ ಕೂಡ ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆಯೇ ತುಂಬ ವಿಭಿನ್ನವಾದ ಪಾತ್ರಗಳಲ್ಲಿ ಎಲ್ಲರನ್ನ ನೋಡುವಂಥ ಅವಕಾಶ ಈ ಟ್ರೇಲರಲ್ಲಿ. ಕನ್ನಡ ಸಿನಿಮಾ ಸಾಲಿಗೆ ಇದೊಂದು ಅದ್ಭುತವಾದ ಚಿತ್ರ ಆಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಸೊ ನನ್ನೊಟ್ಟಿಗೆ ಕೆಲಸ ಮಾಡಿದಂತಹ ಎಲ್ಲ ಕಲಾವಿದರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆಯೇ ಆಲ್ ದ ವೆರಿ ಬೆಸ್ಟ್ ಸರ್, ಒಳ್ಳೇದಾಗತ್ತೆ, ಒಳ್ಳೇದಾಗಲೇಬೇಕು. ಹಾಗೆಯೇ ಬಾಮ ಹರೀಶ್ ಸರ್ ಬಂದಿದ್ದಾರೆ, ತುಂಬ ಅದ್ಭುತವಾದ ವ್ಯಕ್ತಿತ್ವ ಹೊಂದಿರೋರು, ತುಂಬ ಶುದ್ಧ ಮನಸ್ಸಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಅಂತ ಹಾರೈಸ್ತಾರೆ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಆಶೀರ್ವಾದ. ಎಸ್ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಅದಿತಿ. ಸೊ ಡಿಸೆಂಬರ್ 30 ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅಭಿಮಾನಿಗಳಿಗೆ ಏನು ಹೇಳ್ತೇನೆ? ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡ್ರು, ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.